ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತು ನಾನು ನಂದಿನಿದು ಗುಲಾಬ್ ಜಾಮೂನು ಸಾಧಾರಣ 40-50 ಆಗ್ತಾವೆ ಅಂತ ಹೇಳ್ಯಾರೆ, ಇದನ್ನು ತೊಗೊಂಡ್ಬಂದಿದ್ದೀನಿ. ಇದು ತೊಗೊಂಡ್ಬಂದೀಗ ಜಾಮೂನ್ ಮಾಡ್ತಾಯಿದ್ದೀನಿ. ಜಾಮೂನ್ಗೆ ನಾನು ಸಿರಪ್ ಮಾಡ್ತಾಯಿದ್ದೀನಿ, ಪಾಕ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ ರೆಡ್ಡು ಕಲ್ ಸಕ್ಕರೆ ಹಾಕಿದ್ದೀನಿ, ಒಂದು ಸ್ವಲ್ಪ ಏಲಕ್ಕಿ ಹಾಕ್ತೀನಿ, ಆಮೇಲೆ ಒಂದು ಸ್ವಲ್ಪ ರೋಸ್ ಎಸೆನ್ಸ್ ಹಾಕಿಬಿಟ್ಟು ಇದನ್ನು ಪಾಕ ರೆಡಿ ಮಾಡ್ಕೋತೀನಿ. ಮೊದಲು ನಾನು ಇದು ಪಾಕ ಇಟ್ಕೊಳ್ಳೆ ಗಟ್ಟಿ ಆಗ್ತದಲ್ಲ ಅದು ಆಗಬಾರ್ದು ಅಂದರೆ ಇದಕ್ಕೊಂದು ಸ್ವಲ್ಪ ಏನು ಹಾಕ್ಬೇಕು, ಒಂದು ಸ್ಪೂನು ನಿಂಬು ರಸ ಹಾಕಬೇಕು, ಅಂದರೆ ಇದು ಪಾಕ ಗಟ್ಟಿ ಆಗೋದಿಲ್ಲ. ಈಗ ನೋಡಿದ್ದು ಯಾವುದಕ್ಕೆ ಬಂದದ ಕರೆಕ್ಟ್ ಅದು. ಇದು ಇದನ್ನು ಏನು ಮಾಡ್ತೀನಿ, ತೆಗೆದು ಆರಿಸ್ಲಿಕ್ಕೆ ಇಟ್ಟು ಒಂದು ಸ್ವಲ್ಪ ತಣ್ಣಗಾಂತಿದ್ದು ರೋಸ್ ಎನ್ಸಸ್ ಕೂಡಿಸ್ತೀನಿ. ಇದಕ್ಕೆ ಏನು ಮಾಡಬೇಕು, ನಾದಿ ಕಣಕದ ಗತಿ ನಾದಬಾರ್ದು, ಜಸ್ಟ್ ಅದನ್ನು ಬೈಂಡಿಂಗ್ ಮಾಡ್ಕೋತ ಹೋಗ್ಬೇಕಷ್ಟೇ ಕೈಯಿಂದ ಮಾಡಿ. ನಾನು ಅದನ್ನು ನೋಡಿ ನಾನು ಇದಕ್ಕೆ ರೋಸ್ ಎಸೆನ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಬೇಕು, ಭಾಳ ಹಾಕಿದ್ರೆ ಕಹಿ ಆಗ್ತದೆ. ಆಯಿತು, ಈಗ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸುವಾಸನೆ ಬರುತ್ತೆ, ಸಿರಪ್ ಏನಾಗಿದೆ ತಯಾರಾಗಿದೆ ನೋಡಿ. ನಾ ಈಗ ಇದರಲ್ಲಿ ಅವರು 40 ಅಂದಿದ್ದರು, ನನಗೆ 25 ಬಾಲ್ಸ್ ಹಾಕಿವೆ. ಈ ಸೈಜದ್ದು ಸ್ವಲ್ಪ ದೊಡ್ಡದೇ ಮಾಡಿದ್ದೆ ಅನ್ನಿಸ್ತದೆ ನಾನು, ಆದರೂ ಅಪ್ಡೇಟ್ ಪರವಾಗಿಲ್ಲ, ಚಲೋ ಆಗ್ಯಾವ. ಕರ್ದಿನ ಸಿರಪ್ನಾಗ ಹಾಕಿ ತೋರಿಸ್ತೀನಿ ನಿಮಗೆ. ಇದನ್ನು ನೋಡಿ, ಈಗ ಮೊದಲನೇ ಸಲ ಕರೆದಿಟ್ಟಿದ್ದೀನಿ. ಈಗ ಏನು ಮಾಡಬೇಕು, ಒಂದು ಸ್ವಲ್ಪ ಮೊದಲು ಯಾವ ಅರಿತಾವಲ್ಲ ಅವನ್ನ ಹಾಕಿ ಎರಡನೇ ಸಲ ಮತ್ತೊಮ್ಮೆ ಬ್ರೌನ್ ಕಲರ್ ಬರೋ ಹಂಗೆ ಕರಿಬೇಕು. ಇವನ್ನ ಕರೆದು ಆಮೇಲೆ ಹಾಟ್ ಸಿರಪ್ನಾಗ ಹಾಕಬೇಕು ನೋಡಿ. ನಾನು ಎರಡನೇ ಸಲ ಕರಿತಾ ಇದ್ದೀನಿ ಇವನ್ನ, ಒಂದು ಸಲ ಕರೆದದ್ದು ಹಾಕಿಬಿಟ್ಟು ಯಾವ್ಯಾವ ಕಲರ್ ಆಗಿರ್ತಾವಲ್ಲ ಇವನು ಬ್ರೌನ್ ಕಲರ್ ಬರಬೇಕು, ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು. ಬಂದು ಬರುತ್ತಂತ ಏನು ಮಾಡಬೇಕು, ಸುಕಾಶ್ ಸಿಮ್ ಬ್ಯಾನಿಟ್ ಕರಿಬೇಕಾ ಇದನ್ನು, ಯಾವಾಗಲೂ ಸಿಮ್ ಬ್ಯಾನಿಟ್ ಕರಿಕೊಂಡು ಹೊಡಿತಾವು ಮತ್ತು ಒಳಗಡೆ ಕರಿಯೋದಿಲ್ಲ. ಆಮೇಲೆ ಮ್ಯಾಲೆ ಕರೆದಂಗೆ ಕಲರ್ ಬರ್ತಾವೋ ಒಳಗೆಲ್ಲ ಹಸಿ ಹಸಿನೇ ಉಳಿತಾವ. ಅದಕ್ಕೆ ಏನು ಮಾಡಬೇಕು, ಸಿಮ್ ಮ್ಯಾಲೆ ಇಟ್ಟು ನೀಟಾಗಿ ಒಂದು ಎರಡನೇ ಸಲ ಕರೆದದ್ದು ನೋಡಿ ತುಂಬ ಚೆನ್ನಾಗಿ ಬಂದವ ಕಲರು. ಈಗ ಪಾಕಿನ ಹಾಕಿದರೆ ಇನ್ನೂ ಡಾರ್ಕ್ ಆಗ್ತಾವೆ ಇವರು. ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ಇವನ್ನ ತೆಗೆದು ಪಾಕಿನಾಗೆ ಹಾಕ್ತಾಯಿದ್ದೀನಿ. ಈಗ ನೋಡಿ ಹಾಕಿದ್ದೀನಿ ಸಿರಪ್ನ, ಈಗ ನೋಡಿ ಶುಗರ್ ಸಿರಪ್ನಲ್ಲಿ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಒಪ್ತಾವೆ ಇವರು. ಒಂದು 1/2 ಗಂಟೆ ಬೇಕಿದೆ ಎಲ್ಲ ಸ್ವೆಲ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ನಿಮಗೆ ತೆಗೆದು ತೋರಿಸ್ತೀನಿ. ಸೈರಪ್ ರೋಸ್ ಎಸೆನ್ಸ್ ನಿಮಗೆ ಭಾಳ ಚೆನ್ನಾಗಿದೆ, ಘಮ ಬರ್ತಾಯಿದೆ ತುಂಬ. ನೀವು ಈ ಸಲ ಇವನು ಈ ನೋಡಿ ಜಾಮೂನ್ ಮಿಕ್ಸ್ ನಂದಿನಿ ಅವರು ಜಾಮೂನ್ ಮಿಕ್ಸ್ದಿಂದ ಇದನ್ನು ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬಂದವು ಈ ಸಲ, ಫಸ್ಟ್ ಕ್ಲಾಸ್ ಆಗ್ಯಾವ. ನೀವು ಇದು ನಂದಿನಿ ಮಿಕ್ಸ್ ತಂದು ಒಂದ್ಸಲ ಮಾಡ್ಕೊಂಡು ನೋಡಿ, ಇದು ಪ್ರಮೋಷನ್ ಅಂತಲ್ಲ, ನನಗೆ ಭಾಳ ಸರಿಯಾವ, ನನಗೆ ಇಷ್ಟ ಆಗ್ಯದೆ ಅಂತ ಹೇಳ್ತಾ ಇದ್ದೀನಿ ನಾನು. ನೀವು ಒಂದ್ಸಲ ಮಾಡಿ ನೋಡಿ, ಚಲೋ ಬಂದು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ಚಾನಲ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತು ನಾನು ನಂದಿನಿದು ಇದು ಗುಲಾಬ್ ಜಾಮೂನು ಸಾಧಾರಣ 40-50 ಆಗ್ತಾವೆ ಅಂತ ಹೇಳ್ಯಾರೆ, ಇದನ್ನು ತೊಗೊಂಡ್ಬಂದಿದ್ದೀನಿ. ಇದು ತೊಗೊಂಡ್ಬಂದೀಗ ಜಾಮೂನ್ ಮಾಡ್ತಾಯಿದ್ದೀನಿ. ಜಾಮೂನ್ಗೆ ನಾನು ಸಿರಪ್ ಮಾಡ್ತಾಯಿದ್ದೀನಿ, ಪಾಕ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ ರೆಡ್ಡು ಕಲ್ ಸಕ್ಕರೆ ಹಾಕಿದ್ದೀನಿ, ಒಂದು ಸ್ವಲ್ಪ ಏಲಕ್ಕಿ ಹಾಕ್ತೀನಿ, ಆಮೇಲೆ ಒಂದು ಸ್ವಲ್ಪ ರೋಸ್ ಎಸೆನ್ಸ್ ಹಾಕಿಬಿಟ್ಟು ಇದನ್ನು ಪಾಕ ರೆಡಿ ಮಾಡ್ಕೋತೀನಿ. ಮೊದಲು ನಾನು ಇದು ಪಾಕ ಇಟ್ಕೊಳ್ಳೆ ಗಟ್ಟಿ ಆಗ್ತದಲ್ಲ ಅದು ಆಗಬಾರ್ದು ಅಂದರೆ ಇದಕ್ಕೊಂದು ಸ್ವಲ್ಪ ಏನು ಹಾಕಬೇಕು, ಒಂದು ಸ್ಪೂನು ನಿಂಬು ರಸ ಹಾಕಬೇಕು, ಅಂದರೆ ಇದು ಪಾಕ ಗಟ್ಟಿ ಆಗೋದಿಲ್ಲ. ಈಗ ನೋಡಿದ್ದು ಯಾವುದಕ್ಕೆ ಬಂದದ ಕರೆಕ್ಟ್ ಅದು. ಇದು ಇದನ್ನು ಏನು ಮಾಡ್ತೀನಿ, ತೆಗೆದು ಆರಿಸ್ಲಿಕ್ಕೆ ಇಟ್ಟು ಒಂದು ಸ್ವಲ್ಪ ತಣ್ಣಗಾಂತಿದ್ದು ರೋಸ್ ಎನ್ಸಸ್ ಕೂಡಿಸ್ತೀನಿ. ಇದಕ್ಕೆ ಏನು ಮಾಡಬೇಕು, ನಾದಿ ಕಣಕದ ಗತಿ ನಾದಬಾರ್ದು, ಜಸ್ಟ್ ಅದನ್ನು ಬೈಂಡಿಂಗ್ ಮಾಡ್ಕೋತ ಹೋಗ್ಬೇಕಷ್ಟೇ ಕೈಯಿಂದ ಮಾಡಿ. ನಾನು ಅದನ್ನು ನೋಡಿ ನಾನು ಇದಕ್ಕೆ ರೋಸ್ ಎಸೆನ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಬೇಕು, ಭಾಳ ಹಾಕಿದ್ರೆ ಕಹಿ ಆಗ್ತದೆ. ಆಯಿತು, ಈಗ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸುವಾಸನೆ ಬರುತ್ತೆ, ಸಿರಪ್ ಏನಾಗಿದೆ ತಯಾರಾಗಿದೆ ನೋಡಿ. ನಾ ಈಗ ಇದರಲ್ಲಿ ಅವರು 40 ಅಂದಿದ್ದರು, ನನಗೆ 25 ಬಾಲ್ಸ್ ಹಾಕಿವೆ. ಈ ಸೈಜದ್ದು ಸ್ವಲ್ಪ ದೊಡ್ಡದೇ ಮಾಡಿದ್ದೆ ಅನ್ನಿಸ್ತದೆ ನಾನು, ಆದರೂ ಅಪ್ಡೇಟ್ ಪರವಾಗಿಲ್ಲ, ಚಲೋ ಆಗ್ಯಾವ. ಕರ್ದಿನ ಸಿರಪ್ನಾಗ ಹಾಕಿ ತೋರಿಸ್ತೀನಿ ನಿಮಗೆ. ಇದನ್ನು ನೋಡಿ ಈಗ ಮೊದಲನೇ ಸಲ ಕರೆದಿಟ್ಟಿದ್ದೀನಿ. ಈಗ ಏನು ಮಾಡಬೇಕು, ಒಂದು ಸ್ವಲ್ಪ ಮೊದಲು ಯಾವ ಅರಿತಾವಲ್ಲ ಅವನ್ನ ಹಾಕಿ ಎರಡನೇ ಸಲ ಮತ್ತೊಮ್ಮೆ ಬ್ರೌನ್ ಕಲರ್ ಬರೋ ಹಂಗೆ ಕರಿಬೇಕು. ಇವನ್ನ ಕರೆದು ಆಮೇಲೆ ಹಾಟ್ ಸಿರಪ್ನಾಗ ಹಾಕಬೇಕು ನೋಡಿ. ನಾನು ಎರಡನೇ ಸಲ ಕರಿತಾ ಇದ್ದೀನಿ ಇವನ್ನ, ಒಂದು ಸಲ ಕರೆದದ್ದು
ಹಾಕ್ಬಿಟ್ಟು ಯಾವ್ಯಾವ ಕಲರ್ ಆಗಿರ್ತಾವಲ್ಲ ಇವು ಬ್ರೌನ್ ಕಲರ್ ಬರಬೇಕು, ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು. ಬಂದು ಬರೋ ತನಕ ಏನು ಮಾಡಬೇಕು, ಪ್ರಕಾಶ ಸಿಮ್ ಬ್ಯಾನೆಟ್ ಕರಿಬೇಕಾ ಇದನ್ನು, ಯಾವಾಗಲೂ ಸಿಮ್ ಬ್ಯಾನೆಟ್ ಕರಿಕೊಂಡು ಹೊಡಿತಾವ ಅವು, ಮತ್ತು ಒಳಗಡೆ ಕರಿಯೋದಿಲ್ಲ ಆಮೇಲೆ ಮ್ಯಾಲೆ ಕರೆದಂಗೆ ಕಲರ್ ಬರ್ತಾವ, ಒಳಗೆಲ್ಲ ಹಸಿ ಹಸಿನೇ ಹೊಡಿತಾವ. ಅದಕ್ಕೆ ಏನು ಮಾಡಬೇಕು, ಸಿಮ್ ಬ್ಯಾನೆಟ್ಟು ನೀಟಾಗಿ ಒಂದು ಎರಡನೇ ಸಲ ಕರೆದದ್ದು ನೋಡಿ ತುಂಬ ಚೆನ್ನಾಗಿ ಬಂದವ ಕಲರು. ಈಗ ಪಾಕಿನ ಹಾಕಿದರೆ ಇನ್ನೂ ಡಾರ್ಕ್ ಆಗ್ತಾವೆ ಇವು. ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ಇವನ್ನ ತೆಗೆದು ಪಾಕಿನಾಗೆ ಹಾಕ್ತಾ ಇದ್ದೀನಿ. ಈಗ ನೋಡಿ ಹಾಕಿದ್ದೀನಿ ಸಿರಪ್ನ, ಈಗ ನೋಡಿ ಶುಗರ್ ಸೈರಪ್ನಲ್ಲಿ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಉಪ್ತಾವೆ ಇವು. ಒಂದು ಅರ್ಧ ಗಂಟೆ ಬೇಕಿದೆ ಎಲ್ಲ ಸ್ವೆಲ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ನಿಮಗೆ ತೆಗೆದು ತೋರಿಸ್ತೀನಿ. ಸೈರಪ್ಪು ರೋಸ್ ಎಸೆನ್ಸ್ ನಂಗೆ ಭಾಳ ಚೆನ್ನಾಗಿದೆ, ಘಮ ಬರ್ತಾ ಇದೆ ತುಂಬ. ನೀವು ಈ ಸಲ ಇವನು ಈಗ ನೋಡಿ ಜಾಮೂನ್ ಮಿಕ್ಸಿಂದ ನಂದಿನಿ ಅವರು ಜಾಮೂನ್ ಮಿಕ್ಸಿಂದ ಇದನ್ನು ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬಂದಾವ ಈ ಸಲ, ಫಸ್ಟ್ ಕ್ಲಾಸ್ ಆಗ್ಯಾವ. ನೀವು ಇದು ನಂದಿನಿ ಮಿಕ್ಸ್ ತಂದು ಒಂದು ಸಲ ಮಾಡ್ಕೊಂಡು ನೋಡಿ, ಇದು ಪ್ರಮೋಷನ್ ಅಂತಲ್ಲ ನನಗೆ ಭಾಳ ಸರಿಯಾವ, ನನಗೆ ಇಷ್ಟ ಆಗ್ಯದ ಅಂತ ಹೇಳ್ತಾ ಇದ್ದೀನಿ ನಾನು. ನೀವು ಒಂದು ಸಲ ಮಾಡಿ ನೋಡಿ, ಚಲೋ ಬಂದು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ಚಾನಲ್.